ಮಾರ್ನಿಂಗ್, ವೆಲ್ಕಮ್ ಟು ಹೈಫೈ ಕನ್ನಡ ವ್ಲಾಗ್ಸ್. ಇವತ್ತು ಬಂದು ಸೋಮವಾರ, ಇವಾಗ ಟೈಮು 10 o'clock ಆಗಿದೆ. ಬ್ರೇಕ್ಫಾಸ್ಟ್ ಆಯಿತು, ತಿಂಡಿ ಎಲ್ಲ ಆಯಿತು, ಅವಳು ಸ್ಕೂಲಿಗೆ ಹೋಗಾಯ್ತು, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ರು. ಇಷ್ಟೊತ್ತಿಗೂ ಕುತ್ಕೊಂಡು ನಮ್ಮ 4 days ಟ್ರಿಪ್ ಪ್ಲಾನ್ ಮಾಡಿದ್ದೀವಿ ಈ ವೀಕೆಂಡು, ಯಾಕಂದರೆ ನಮ್ಮ ಆ್ಯನಿವರ್ಸರಿ ಇದೆ. ಕುತ್ಕೊಂಡು ಪ್ಲೇಸಸ್ ಫೈನಲ್ ಮಾಡಿದ್ವಿ ನೋಡಿ, ಇಲ್ಲೇ ಕುತ್ಕೊಂಡು ಟಿವಿಲಿ ನೋಡ್ತಾ ಇದ್ವಿ. ಸೊ ಎಲ್ಲೆಲ್ಲಿ ಹೋಗ್ಬೇಕಂತ ಪ್ಲೇಸಸ್ ಫೈನಲ್ ಮಾಡಿದ್ದಾಯಿತು. ಬಟ್ ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಚಳಿ ಇದೆ, ಮಾಮೂಲಿ ಚಳಿ, ಅದ್ರ ಪರವಾಗಿಲ್ಲ, 4 ದಿನ ಈಚೆ ಇರಬೇಕು. ಸೊ ತುಂಬ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಕೋಲ್ಡಿಗೆ, ಇಲ್ಲಾಂದರೆ ಹೋಗಿ ಟ್ರಿಪ್ ಎಲ್ಲ ಈ ಚಳಿಗೆ ಈಚೆ ಬರೋಕ್ಕೆ ಇಷ್ಟ ಆಗಲ್ಲ, ಎಲ್ಲ ವೇಸ್ಟ್ ಆಗಿಬಿಡತ್ತೆ. ಸೊ ಟ್ರಿಪ್ಪಿಗೆ ಹೋಗಬೇಕು ಅಂದರೆ ಫಸ್ಟ್ ಶಾಪಿಂಗ್ ಆಗಬೇಕು, ಮೇನ್ಲಿ ಚಳಿಗೆ ಅಂತ ಶಾಪಿಂಗ್ ಆಗಬೇಕು. ಇನ್ನು ಈಗ 2 o'clock ವರೆಗೂ ನಂಗೆ ಟೈಮ್ ಇದೆ, ಲೈಕ್ 4 hours ಟೈಮ್ ಇದೆ. ಅಷ್ಟರಲ್ಲಿ ನಾನು ಬೇಗ ರೆಡಿಯಾಗಿ ಶಾಪಿಂಗ್ ಹೋಗಿ ಮಾಲಲ್ಲಿ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬಂದು ಅವಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು, ಇಷ್ಟು ಕೆಲಸ ಇದೆ. ಸೊ ಶಾಪಿಂಗ್ ಹೋಗೋಣ, ಈಗ ರೆಡಿಯಾಗಿ ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಓಕೆ, ಬಾಯ್. ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀನಿ. ಸೊ ಟೈಮಿಗೆ 11:30, ನಾನು 10 ಗಂಟೆಗೆ ಹೇಳಿದ್ದೆ ರೆಡಿ ಆಗೋಣ ಅಂತ, ಮನೆ ಕ್ಲೀನ್ ಮಾಡಿ ರೆಡಿ ಆಗಿ ಬರೋ ಅಷ್ಟರಲ್ಲಿ 11:30 ಆಗೋಯ್ತು. ಸೊ ಸ್ವಲ್ಪ ಚಳಿ ಇದೆ, ಜಾಕೆಟ್ ಟೋಪಿ ಈಚೆ ಬರಲೇಬೇಕು ಚಳಿ ಆದಮೇಲೆ. ಸೊ ಟೈಮ್ ಸರಿಗೆ ಟ್ರೈನ್ ಸಿಕ್ಕಿದ್ರೆ ಒಳ್ಳೆಯದು, ಟೈಮ್ ತುಂಬ ಕಮ್ಮಿ ಇದೆ, ಬೇಗ ಹೋಗ್ಬಿಟ್ಟು ಬರಬೇಕು. ಸೊ ಫಸ್ಟು ಟಿಕೆಟ್ ತೊಗೊಳ್ಳೋಣ. ಸೊ ಟಿಕೆಟ್ಸ್ ತೊಗೊಂಡಾಯ್ತು, ಹೋಗೋಣ. ಇದೀನಿ, ಟ್ರೈನು 10 ನಿಮಿಷ ಡಿಲೇ ಆಗಿದೆ, ಇನ್ನೊಂದು 5 ನಿಮಿಷ 10 ನಿಮಿಷ ಕಾಯಬೇಕು. ಸೊ ಟ್ರೈನ್ ಕಾಯ್ಕೊಂಡು ಬಿಟ್ಟಿದ್ದೀನಿ. ಶಾಪಿಂಗ್ ಕೂಡ ಏನು ಕೂಡ ವಾಪಸ್ ಮನೆಗೆ ಓಡೋಗ್ಬೇಕಿರ್ತದೆ, ಚಳಿ ಆಗ್ತಿದೆ. ಓ ಕಾಡ್, thank you.
ಆಗ್ಲಿಲ್ಲ, ರನ್ನಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಏನಾಯಿತು ಅಂದರೆ, ಟ್ರೈನ್ ಡಿಲೇ ಆಯಿತು, ಇನ್ನು 5 ನಿಮಿಷ ಇತ್ತಷ್ಟೇ ನನಗೆ ಪಿಕ್ ಮಾಡೋದಕ್ಕಿತ್ತು, ಟೈಮೇ ಇರಲಿಲ್ಲ. ಸೊ ಫಾಸ್ಟಾಗಿ ಓಡಿ ಹೋಗಿ ಬಂದಿದ್ದಾಯಿತು. ಸೊ ಅಲ್ಲಿ ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದು ಅಲ್ದಿರೋ ಕೈ ಸಹ ಫ್ರೀ ಇರಲಿಲ್ಲ, 2 ಕೈಲೂ ಸಾಮಾನು ಇತ್ತು. ಸೊ ತುಂಬ ಬ್ಯುಸಿ ಇತ್ತು ಕೈ. ಸೊ ಶಾಪಿಂಗ್ ತುಂಬ ಎಕ್ಟಿಕ್ ಆಗಿತ್ತು. ಅದಕ್ಕೆ ನಾನು ಯಾವಾಗಲೂ ಯೂಶ್ವಲಿ ವೀಕೆಂಡ್ಸೇ ಹೋಗೋದು, ಭಾನುವಾರನೇ ಹೋಗೋದು, ಯಾಕಂದರೆ ಸ್ವಲ್ಪ ಟೈಮ್ ಲಿಮಿಟ್ ಇರಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡ್ಕೋಬೋದು. ಬಟ್ ಇವತ್ತೇನು ಅಂದರೆ ಇವತ್ತು ಟೈಮ್ ಇರಲಿಲ್ಲ, ಹೇಳಿದ್ನಲ್ಲ ನಾನು, ಟ್ರಿಪ್ಪಿಗೆ ಪ್ಲ್ಯಾನ್ ಸಡನ್ನಾಗಿ ಆಯಿತು. ಸೊ ಅದರಿಂದ ಏನಂದರೆ ನಾಳೆ ಬಿಟ್ಟರೆ ಇನ್ನು ನಾಡ್ದು ಅವಳಿಗೆ ಸ್ಕೂಲ್ ಕಮ್ಮಿ ಇದೆ, ಇನ್ನು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು, ಎಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸ್ಕೋಬೇಕು. ಸೊ ನಾನು ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದೆ. ಇವಾಗ ನೋಡಿ ನಾನು ತೋರಿಸ್ತೀನಿ ಈಚೆ ಎಷ್ಟು ಕತ್ಲೆ ಆಗಿದೆ, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಾನು ನಿಮಗೆ ನಾಳೆ ತೋರಿಸ್ತೀನಿ. ಯಾಕೆ ಅಂದರೆ ಇವಾಗ ನೋಡಿ, ನೀವು ನಾನು ವಿಡಿಯೋ ಮಾಡಿದ್ರೂ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅದು ಅಲ್ದಿರೋ ಟೈರ್ಡ್ ಬೇರೆ ಆಗಿದೆ. ಸೊ ನಾಳೆ ಏನೇನು ತೊಗೊಂಡು ಬಂದೆ ಅಂತ ನಾನು ತೋರಿಸ್ತೀನಿ. ಸೊ ಈಗ ಟೈಮ್ ಜಸ್ಟ್ 4:00 ಆಗಿದೆ, 4:00ಗೆ ಕತ್ಲೆ ಆಗಿದೆ, ಮನೇಲೆಲ್ಲ ಲೈಟ್ಸ್ ಆನ್ ಆಗಿದೆ. ನೋಡಿ ಈಗ ತಾನೇ ಸ್ಕೂಲಿಗೆ ಹೊರಟಾ ಇತ್ತು, ಟಾಮನ್ ಜೆರಿ ಇನ್ನೂ ಓಡ್ತಿದ್ದೆ, ಬ್ರೇಕ್ಫಾಸ್ಟ್ ತಿನ್ಬೇಕಾದ್ರೆ ಅವ್ರು ಟಾಮನ್ ಜೆರಿ ನೋಡ್ಕೊಂಡೆ ಹೊಡೋದು. ತುಂಬ ಚಳಿ ಇತ್ತು ರಾತ್ರಿ, ಫಸ್ಟ್ ಸ್ನೋಫಾಲ್ ಆಗಿದೆ ಇಲ್ಲಿ, ನೀವು ನೋಡ್ಬೋದು. ನೋಡಿ ಅಲ್ಲೆಲ್ಲ ಸ್ನೋ ಬಿದ್ದಿದೆ, ಕಾರ್ಗಳ ಮೇಲೆ ಅಲ್ಲೆಲ್ಲ ಬಿದ್ದಿದೆ. ಆ್ಯಕ್ಚುಲಿ ಈಗಾಗಲೇ 9:30 ಎಷ್ಟೋ ಸ್ನೋ ಕರ್ಗೋಗಿದೆ, ರಾತ್ರಿ ಯಾವಾಗೋ ಬಿದ್ದಿದೆ ನೋಡಿ. ಅದ್ರ ಮೇಲೆ ಅಲ್ಲಿ ಕಾರ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಇದೆ, ನೋಡ್ಬೋದು. ಇನ್ನೂ ಹೋಗ್ತಾ ಹೋಗ್ತಾ ಸ್ನೋ ಜಾಸ್ತಿ ಆಗ್ತಾ ಹೋಗುತ್ತೆ, ನೋಡ್ಬೋದು. ಅಲ್ಲೆಲ್ಲ ಹುಲ್ ಮೇಲೆಲ್ಲ ಬಿದ್ದಿದೆ ಇನ್ನೂ ಸ್ನೋ. ಏನೇನು ತೊಗೊಂಡು ಬಂದ್ವಿ ಅಂತ ಹಾಲ್ ಇತ್ತು, ಅಲ್ಲಿ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಸೊ ಫಸ್ಟು ನಾನು H&M ಹೋಗಿದ್ದೆ. ಸೊ H&M ನೋಡಿ 3 to 4 ಇಯರ್ಸ್ದು, ಇದು ಬಂದು 8 ಪೌಂಡ್ಸು. ಇದು ಟೋಪಿ, ಯೂಶ್ವಲಿ ಟೋಪಿ ಇಲ್ಲಿವರೆಗೂ ಬರುತ್ತೆ, ಅವಳು ಕಿವಿನೇ ಮುಚ್ಕೋತಾ ಇರಲಿಲ್ಲ, ಮೇನ್ ಕಿವಿ ಮುಚ್ಕೋಬೇಕು, ಅದೇ ಪರ್ಪಸ್ಸಿಗೆ ನಾನು ಈ ಥರ ಇರೋ ತೊಗೊಂಡು ಬಂದಿನಿ. ಸ್ವಲ್ಪ ಡಿಸೈನ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಆಯಿತು, 8 ಪೌಂಡ್ಸು. ಸೊ ಇದು ಬಂದು H&M ಇಂದ ತೊಗೊಂಡು ಬಂದಿದ್ದು ಅವಳಿಗೆ ಅಂತ. ಸೊ ನೆಕ್ಸ್ಟ್ ಬಂದು ನಾನು ಇದು ತೊಗೊಂಡು ಬಂದೆ, ಇದು ಯುನಿಕಾರ್ನ್ ಟೀ ಶರ್ಟು, ಇದು ಬಂದು 9 ಪೌಂಡ್ಸು. ಇದು H&M ಇಂದ ತೊಗೊಂಡು ಬಂದಿದ್ದು. ಇದು ನೋಡ್ಬೋದು ನೀವು, ಯುನಿಕಾರ್ನ್ ಸೀಕ್ವೆನ್ಸ್ ಇದೆ. ಸೊ ಇದು ಈ ಥರ ಮಾಡಿದ್ರೆ ಬೇರೆ ಕಲರ್ ಬರುತ್ತೆ, ಅದೇ ಉಲ್ಟಾ ಮಾಡಿದ್ರೆ ಮತ್ತೆ ಕಲರ್ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟ್ ಪ್ಯಾಟರ್ನ್ ಇತ್ತು, ಅವಳು ಯುನಿಕಾರ್ನ್ ಇಷ್ಟ ಅಂತ ನಾನು ತೊಗೊಂಡು ಬಂದೆ. ಸೊ 9 ಪೌಂಡ್ಸ್ ಫ್ರಮ್ H&M. ಸೊ ನೆಕ್ಸ್ಟ್ ಬಂದು ನಾನು H&M ಇಂದ ವಾಟರ್ ಮಿಲನ್ ಇದು ತೊಗೊಂಡು ಬಂದೆ. ಏನದು ಸ್ವಿಮ್ ವೇರ್, ಸ್ವಿಮ್ಮಿಂಗ್ ಅಂತ ಇಲ್ಲ, ಅಲ್ಲಿ ಜಕೂಸಿ ಇದೆ, ಹಾಟ್ ವಾಟರ್ ಬಾತ್ ಇದೆ, ಅದ್ರಲ್ಲಿ ಹಾಕೋದಕ್ಕೆ ಅಂತ ಸ್ಪೆಷಲ್ ಆಗಿ ತೊಗೊಂಡು ಬಂದಿದ್ದು. ಇದು ಬಂದು H&M ಇಂದ 5 ಪೌಂಡ್ಸು, ಆಫರಲ್ಲಿ ಇತ್ತು. ಆಮೇಲೆ ನೆಕ್ಸ್ಟ್ ನಾನು ಪ್ರೈಮಾರ್ಕ್ ಹೋಗಿದ್ದೆ. ಪ್ರೈಮಾರ್ಕಲ್ಲಿ ಅವಳಿಗೆ ಪ್ರಿನ್ಸೆಸ್ ಅಂಡರ್ವೇರು, ಪೇರು, ಲಾಸ್ಟ್ ಟೈಮ್ ಅವಳಿಗೆ ಇಷ್ಟ ಆಯಿತು, ಅದಕ್ಕೆ 3.5 ಪೌಂಡ್ಸು. ಆಮೇಲೆ ಏನು ತೊಗೊಂಡು ಬಂದೆ ಅಂದರೆ ಪ್ರೈಮಾರ್ಕಿಂದ, ಸೊ ಪ್ರೈಮಾರ್ಕಿಂದ ಈ ಜಾಕೆಟ್ ತೊಗೊಂಡು ಬಂದೆ. ಈ ಜಾಕೆಟ್ ನೋಡಿ, ಇದು ಒಳಗಡೆ ಎಲ್ಲ ಉಲ್ಲನ್ ಮೆಟೀರಿಯಲ್ ಇದೆ, ತುಂಬ ಸಾಫ್ಟ್ ಇದೆ ಅವಳಿಗೆ, ಆಮೇಲೆ ಸ್ಕೂಲಿಗೂ ಸಹ ಯೂಸ್ ಆಗುತ್ತೆ. ಇದು ಬಂದು 3 to 4 ಇಯರ್ಸ್, ಇದು ಬಂದು 16 ಪೌಂಡ್ಸು. ಇನ್ನು ಜಾಕೆಟ್ಸ್ ಏನು ವಾಶ್ ಮಾಡೋದಿಲ್ಲ, ಅದು ಹಂಗೆ ತೊಗೊಂಡು ಹೋಗ್ತಾ ಇದ್ದೀನಿ, ನೋಡಿ. ಸೊ ಹಂಗೆ ತೊಗೊಂಡು ಹೋಗ್ತೀನಿ ಟ್ರಿಪ್ಪಿಗೆ. ಸೊ ಇದು ಬಂದು ನನ್ನ ಮಗಳಿಗೆ ಈ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ, ಕೊಳೆ ಆದರೆ ಕಾಣೋದಿಲ್ಲ ಅಂತ. ಸೊ ದಿಸ್ ಒನ್ 16 ಪೌಂಡ್ಸ್, 3 to 4 ಇಯರ್ಸ್ ಫ್ರಮ್ ಪ್ರೈಮಾರ್ಕ್, ಅದರಿಂದ ಪ್ರೈಮಾರ್ಕಿಂದ. ನೆಕ್ಸ್ಟು ಬಂದು ಜಾಕೆಟ್ ನನಗೆ ತೊಗೊಂಡೆ, ಒಂದು ಜಾಕೆಟು. ಈ ಜಾಕೆಟ್ ಬಂದು ಫುಲ್ ಲೆಂತು, ಮೊಣಕಾಲು ತನಕ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಸೊ ಫುಲ್ ಲೆಂತ್ ಇದೆ. ಸೊ ಈ ಜಾಕೆಟು ನನ್ನ ಹತ್ರ ಈ ಥರದ್ದು ಇನ್ನೊಂದು ಇದೆ, ಸೇಮ್ ಬಟ್ ಡಿಫ್ರೆಂಟ್ ಕಲರ್ ಇದೆ, ತುಂಬ ಇಷ್ಟ ಆಯಿತು. ಅದು ಇದು ಚಳಿ ಕಂಟ್ರೋಲ್ ಚೆನ್ನಾಗಿ ಮಾಡುತ್ತೆ, ಅದಕ್ಕೆ ನಾನು ತೊಗೊಂಡು ಬಂದೆ. ಇದು ಬಂದು 18 ಪೌಂಡ್ಸು, ಸ್ಮಾಲ್ ಸೈಜಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಪೀಚ್ ಪಿಂಕ್ ಕಲರ್ ಇದು. ಇದು ಬಂದು ಪ್ರೈಮಾರ್ಕಿಂದ ನನಗೆ. ಸೊ ನೆಕ್ಸ್ಟು ನಾನು ಪ್ರೈಮಾರ್ಕಲ್ಲಿ ಏನು ತೊಗೊಂಡು ಬಂದಿದ್ದೀನಿ ಅಂದರೆ, ಇದು ವೆಸ್ಟು, ಇದು ಬಂದು ಥರ್ಮಲ್ ವೇರ್ಸ್ ಅಂತ. ಈ ಥರ್ಮಲ್ ವೇರ್ಸ್ ಏನು ಮಾಡುತ್ತೆ ಅಂದರೆ, ನಾವು ಶರ್ಟ್ ಒಳಗಡೆ ಅಥವಾ ಜೀನ್ಸ್ ಒಳಗಡೆ ಹಾಕೋಬೋದು. ಇದು ಹಾಕೊಂಡ್ರೆ ಏನು ಮಾಡುತ್ತೆ ಅಂದರೆ, ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ. ಈಚೆ ಎಷ್ಟು ಚಳಿ ಇರುತ್ತೋ ನಮ್ಮ ಬಾಡಿನ ಅಷ್ಟೇ ಈಟಾಗಿ ನೋಡ್ಕೊಳ್ಳುತ್ತೆ. ಸೊ ನನ್ನ ಹತ್ರ ಇದೆ ಈ ಥರ ಥರ್ಮಲ್ ವೇರ್ಸ್, ಯೂಶ್ವಲಿ ಜೀನ್ಸ್ ಒಳಗಡೆ ಟಾಪ್ ಒಳಗಡೆ ಹಾಕ್ತೀವಿ. ಸೊ ಒಂದೆರಡು ಇತ್ತು, ಇನ್ನೂ ಬೇಕಿತ್ತು. ಸೊ ನಾನು ತೊಗೊಂಡು ಬಂದೆ. ಸೊ ಇದು ಬಂದು ಫುಲ್ ಸ್ಲೀವ್ ಬರುತ್ತೆ, ಇದು ಫುಲ್ ಸ್ಲೀವ್ ಶರ್ಟ್ಸ್ ಒಳಗಡೆ ಹಾಕೋದಕ್ಕೆ. ಇದು ಬಂದು 5 ಪೌಂಡ್ಸು. ಇದು ಹಾಫ್ ಟೀ ಶರ್ಟ್ಸ್ ಯಾವ್ದಾದ್ರು ಇದ್ರೆ ಹಾಕೋಕೆ ಅಂತ ತೊಗೊಂಡು ಬಂದೆ. ಇದು ಬಂದು 3.5 ಪೌಂಡ್ಸು. ಇದನ್ನು ಜಸ್ಟ್ ಒಳಗಡೆ ಹಾಕೊಂಡ್ರೆ ನಮಗೇನಂದರೆ ಚಳಿ ಅಷ್ಟು ಕಾಣೋದಿಲ್ಲ, ಅದು ಒಳಗಡೆ ಈಟ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದೇ ಥರ ಲೆಗ್ಗಿನ್ಸ್ ಸಹ ತೊಗೊಂಡು ಬಂದಿದ್ದೀನಿ. ಇದು ಜೀನ್ಸ್ ಒಳಗಡೆ ನಾನು ಯಾವಾಗಲೂ ಹಾಕ್ತೀನಿ. ಸೊ ಇದು ಬಂದು 5 ಪೌಂಡ್ಸು ಚಳಿ ಇದ್ದಾಗ, ಇಲ್ಲಿ ಚಳಿಗಾಲದಲ್ಲಿ ಬೇಕೇ ಬೇಕು, ಇಲ್ಲೆಲ್ಲರೂ ಹಾಕೋತಾರೆ. ಸೊ ನೆಕ್ಸ್ಟು ಬಂದು ಅವಳಿಗೆ ಒಂದು ಇಷ್ಟು ಪೇರ್ ಸಾಕ್ಸ್ ತೊಗೊಂಡು ಬಂದೆ. ಸೊ ಈಗ ಟ್ರಿಪ್ಪಿಗೆ ಅಂತ ಸ್ವಲ್ಪ ಲೆಂತ್ ಇರೋದು, ಮೊಣಕಾಲು ತನಕ ಇರೋವಂಥ ತೊಗೊಂಡು ಬಂದೆ, 2.5 ಪೌಂಡ್ಸು. ಸೊ ನೆಕ್ಸ್ಟು ನಾನು ಇನ್ನೊಂದು ರೈನ್ ಜಾಕೆಟ್ ತೊಗೊಂಡು ಬಂದಿದ್ದೀನಿ. ಈ ರೈನ್ ಜಾಕೆಟ್ ಬಂದುಬಿಟ್ಟು
ರೈನ್ ಜಾಕೆಟ್ ಬಂದ್ಬಿಟ್ಟು ಲುಲಿಪು ಅಂತ ಒಂದು ಬ್ರ್ಯಾಂಡ್, ಇದು ಲಿಡಲಲ್ಲಿ ತೊಗೊಂಡು ಬಂದಿದ್ದು. ಸೊ ರೈನಿಗೆ ಅಂತ ಇದರಲ್ಲಿ ನೈಲ್ ಪಾಲಿಶ್ ಪ್ರಿಂಟ್ ಇದೆ ಅವಳಿಗೆ 3 to 4 ಇಯರ್ಸ್ದು. ಆಮೇಲೆ ಥರ್ಮಲ್ ಅಂಡರ್ ವೇರ್ಸ್, ಸಾರಿ ಥರ್ಮಲ್ ವೇರ್ಸ್ ತೊಗೊಂಡು ಬಂದೆ ಅವಳಿಗೆ. ಬರೀ ಟಾಪ್ ಸಿಕ್ತು, ಪ್ಯಾಂಟ್ ಸಿಕ್ಕಲಿಲ್ಲ ಅವಳ ಸೈಜು. ಇದು ಬಂದು 4 ಫುಲ್ ಸ್ಲೀವ್ ಟಾಪ್ಸ್ ಪ್ರೈಮರ್ಕಿಂದ. ನೆಕ್ಸ್ಟು ನಾನು ಹಾಲಿಸ್ಟರ್ಗೆ ಹೋಗಿದ್ದೆ. ಸೊ ಹಾಲಿಸ್ಟರಿಂದ ನಾನು ನನ್ನ ಹಸ್ಬೆಂಡಿಗೆ ಒಂದು ಟೀ ಶರ್ಟ್ ತೊಗೊಂಡು ಬಂದೆ. ಸೊ ಈ ಟೀ ಶರ್ಟು ಬಂದು 25 ಪೌಂಡ್ಸು. ಇದು ಅಲ್ಲಲ್ಲೇ ಟೈಗರ್ ಪ್ರಿಂಟು ಮತ್ತು ಹಾಲಿಸ್ಟರ್ ಅಂತ ಬರ್ದಿದೆ. ಸೊ ದಿಸ್ ಒನ್ ಇಸ್ ಫಾರ್ ಮೈ ಹಸ್ಬೆಂಡ್ ಅಂದರೆ ನನ್ನ ಹಸ್ಬೆಂಡಿಗೆ. ಸೊ 25 ಪೌಂಡ್ಸು ಆ್ಯನಿವರ್ಸರಿಗೆ ಗಿಫ್ಟ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ನಾನು ಏನು ತೊಗೊಂಡು ಬಂದೆ ಅಂದರೆ ಬೂಟ್ಸ್. ಬೂಟ್ಸ್ಗೆ ಹೋಗಿದ್ವಿ ಅಂದರೆ ಬೂಟ್ಸ್ ಅಂದರೆ ಈ ಅಂಗಡಿ ಟಚ್ ಮೆನ್ ಅಂತ ಒಂದು ಅಂಗಡಿ ಬ್ರ್ಯಾಂಡು. ಸೊ ಅಲ್ಲೋಗಿದೆ, ಅಲ್ಲಿ ಬಂದು ನಾನು ಬೂಟ್ಸ್ ತೊಗೊಂಡು ಬಂದೆ ಅವಳಿಗೆ. ಇಲ್ಲಿ ಸ್ಟಾರ್ ಪ್ರಿಂಟ್ ಇದೆ, ಇದು ತುಂಬ ಚೆನ್ನಾಗಿದೆ ಈಚೆ ಹಾಕೋದಕ್ಕೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಅವಳ ಸೈಜು ಚೆನ್ನಾಗಿರೋದು ಸಿಕ್ತು ಆ್ಯಕ್ಚುಲಿ. ಈ ಕಲರಲ್ಲಿ ಕೊಳೆನೂ ಅಷ್ಟು ಕಾಣೋದಿಲ್ಲ. ಸೊ ದಿಸ್ ಇದು ಬಂದು 8 ಪೌಂಡ್ಸು. ಇದು ಪ್ರೈಮರ್ಕಿಂದ ತೊಗೊಂಡು ಬಂದಿದ್ದು. ಇದು ಡಚ್ ಮೆನಲ್ಲಿ ನನಗೆ ಅವಳಿಗೆ ಈ ಥರ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಸೊ ಸ್ಕೂಲಿಗೂ ಆಮೇಲೆ ಹಾಕೋಬೋದು. ಇದು 8 ಪೌಂಡ್ಸ್ ಫ್ರಮ್ ಪ್ರೈಮರ್. ಆಮೇಲೆ ಡಚ್ ಮೆನ್ಗೆ ಹೋಗಿದ್ನಲ್ಲ, ಅಲ್ಲಿ ನನಗೆ ಶೂ ಸಿಕ್ತು, ನನಗೆ ತೋರಿಸ್ತೀನಿ. ಸೊ ಈ ಶೂ ಬಂದು ಈ ಥರದ್ದು, ಬೂಟ್ಸ್ ಅಂತ ಹೇಳ್ತಾರೆ. ಫುಲ್ ಜಿಪ್ ಇದೆ ಇಲ್ಲಿವರೆಗೂ. ನಾನು ಟ್ರಿಪ್ ವ್ಲಾಗಲ್ಲಿ ನೀವು ನೋಡ್ಬೋದು, ಹಾಕೊಂಡು ತೋರಿಸ್ತೀನಿ ವ್ಲಾಗಲ್ಲಿ, ಖಂಡಿತ ಇದನ್ನ ಹಾಕೊಂಡೇ ಇರ್ತೀನಿ. ಸೊ ಇದು ಬಂದು ಡೈಕ್ಮೆನಿಂದ, ಇದು ಆಫರಲ್ಲಿ ಇತ್ತು, ನೀವು ನೋಡ್ಬೋದು. ಇದ್ರ ಪ್ರೈಸ್ ಬಂದು 35 ಪೌಂಡ್ಸು. ನನಗೆ 50% ಆಫಲ್ಲಿ ನನಗೆ 18 ಪೌಂಡ್ಸಿಗೆ ಸಿಕ್ತು. ಸೊ ನೋಡಿ, ಇದು ಬೂಟ್ಸು ಬ್ರೌನ್ ಕಲರ್. ನೆಕ್ಸ್ಟು ಡೈಕ್ಮೆನಲ್ಲಿ ಅವಳಿಗೆ ಈ ಥರದ ಶೂಸ್ ತೊಗೊಂಡು ಬಂದೆ. ಈ ಶೂ ಬಂದು 7 ಪೌಂಡ್ಸು. ಇದು ಆ್ಯಕ್ಚುಲಿ ಈಚೆಗೆ ಹಾಕೋಷ್ಟು ಟಫ್ ಇಲ್ಲ, ಬಟ್ ಆದರೆ ಮನೇಲಿ ಹೋಟೆಲಲ್ಲಿ ಅಥವಾ ಎಲ್ಲಾದರೂ ಈ ಥರ ಈಚೆ ಹೋದಾಗ ಸುಮ್ಮನೆ ಬೇಕಾಗತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಪಿಂಕ್ ಕಲರು, ಕೊಳೆಗಾಗೋದಿಲ್ಲ, ಸೊ ಮನೆ ಒಳಗಡೆ ಅಂತ ಯೂಸ್ ಮಾಡ್ತೀನಿ. ಸೊ ಇದು ಬಂದು 7 ಪೌಂಡ್ಸು. ಇದು ಬಂದು ಡೈಕ್ಮೆನಿಂದ. ಸೊ ಇದಿಷ್ಟು ಬಟ್ಟೆ ಜಾಕೆಟ್ಸ್ ಆಯಿತು. ಸೊ ನೆಕ್ಸ್ಟು ನಾನು ಬಾಡಿ ಶಾಪ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ಟೀ ಟ್ರೀ ಇದು ತೊಗೊಂಡು ಬಂದೆ, ಬ್ರ್ಯಾಂಡು ಜಸ್ಟ್ ಒಂದು ತೊಗೊಂಡು ಬಂದೆ. ಇದು ನಂಗೆ ತುಂಬ ಇಷ್ಟ, ಖಾಲಿ ಆಗಿತ್ತು. ಸೊ ನಾನು ಹೇಳಿದೆ ಅಲ್ಲಿ ಜಕೂಸಿ ಇದೆ, ಬಿಸಿಲಿಗೆ ಮಾತ್ರ ಅಲ್ಲ ಬ್ಲೀಚ್ ಹಾಕಬೇಕು, ಬ್ಲೀಚ್ ವಾಟರಲ್ಲಿ ಬ್ಲೀಚ್ ಇರತ್ತಲ್ಲ. ಸೊ ಅದರಿಂದ ನಾನು ಇದು ಏನಿದು ಸನ್ಸ್ಕ್ರೀನ್ ತೊಗೊಂಡು ಬಂದೆ ಬೂಟ್ಸಿಂದ, ಸೋಲ್ಟ್ ಅಂಡ್ ಕಿಟ್ಸು. ಆಮೇಲೆ ಇದು ಸೂಪರ್ ಡ್ರಗ್ಗೆ ಹೋಗಿದ್ದೆ. ಸೊ ಅಲ್ಲಿ ಡಿಯೋಡ್ರೆಂಟು 24 ಅವರ್ಸ್ದು ಇದು ಆಫರಲ್ಲಿ ಇತ್ತು ಅಂತ 2 ತೊಗೊಂಡು ಬಂದೆ ಡವು, 1 ಒಂದು ಆಫ್ ಇತ್ತು. ಆಮೇಲೆ ನಾನು ವಿಕ್ಟೋರಿಯಾ ಸೀಕ್ರೆಟಿಗೆ ಹೋಗಿದ್ದೆ, ನೀವು ನೋಡಿದ್ರಿ ನಂಗೆ ಕರ್ಕೊಂಡು ಹೋಗಿದ್ದೆ. ವಿಕ್ಟೋರಿಯಾ ಸೀಕ್ರೆಟಲ್ಲಿ ನಾನು ಬಾಡಿ ಮಿಸ್ ತೊಗೊಂಡು ಬಂದೆ. ಇದು ಬಂದು ಶಿಯರ್ ಲವ್ ಅಂತ ಇದು ಇದ್ರ ಹೆಸರು. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಸ್ಮೆಲ್ಲು. ಇದು ಆ್ಯಕ್ಚುಲಿ ಪರ್ಫ್ಯೂಮು ಸ್ಟ್ರಾಂಗ್ ಇರಲ್ಲ, ಸ್ವಲ್ಪ ಸುಮ್ಮನೆ ಡೈಲಿ ವೇರಿಗೆ ಏನೇನು ಶಾಪ್ ಮಾಡಿದೆ ಎಲ್ಲ ನೋಡಿದ್ದೀರಾ. ಸೊ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಬರ್ ತಿಳಿಸಿ, ಲೈಕ್ ಮಾಡಿ ವೀಡಿಯೋಗೆ, ಮ್ಯಾಕ್ಸಿಮಮ್ ಲೈಕ್ಸ್ ಕೊಡಿ, ಮ್ಯಾಕ್ಸಿಮಮ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಚಾನೆಲ್ನ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವ್ಲಾಗ್ಸು, ಆನಿವರ್ಸರಿ ವ್ಲಾಗ್ಸು ಮತ್ತು ಟ್ರಿಪ್ ವ್ಲಾಗ್ಸ್ ಆಗಿರುತ್ತೆ. ಸೊ ವೆಯ್ಟ್ ಮಾಡಿ, ತುಂಬ ಚೆನ್ನಾಗಿ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಬಿ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್ ಎನ್ಕರೇಜ್. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ. ಬಾಯ್ ಗೈಸ್.